ಒಂದು ಎಮ್ಮೆಯಿಂದ ವರ್ಷಕ್ಕೆ ನೀವು 3.5 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ನಿಮಗೆ ವರ್ಷದ 300 ದಿನವೂ ಕೂಡ ಹಾಲು ಕೊಡುತ್ತೆ. ಹಾಗಿದ್ರೆ ಅದು ಯಾವ ಎಮ್ಮೆಯ ತಳಿ? ನಮಸ್ಕಾರ. ರೈತರು ಬೆಳೆ ಬೆಳೆಯೋದ್ರ ಜೊತೆಗೆ ಕೃಷಿಯ ಉಪಕಸುಬುಗಳನ್ನು ಮಾಡಿದ್ರೆ ಜಾಸ್ತಿ ಆದಾಯವನ್ನು ಗಳಿಸಬಹುದು ಅನ್ನೋದನ್ನ ಬಹಳಷ್ಟು ಜನ ರೈತರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನೋಡಿ, ಹಿಂದೆಲ್ಲ ರೈತರು ತಮ್ಮ ಬೆಳೆಗೆ ಪೂರಕವಾಗುವಂತ ಅಥವಾ ಸಹಾಯವಾಗುವಂತ ಉಪಕಸುಬುಗಳನ್ನ ಮಾಡ್ತಾ ಇದ್ದರು. ಅಂದ್ರೆ ಹೈನುಗಾರಿಕೆ ಇರಬಹುದು, ಕುಕ್ಕುಟೋದ್ಯಮ ಇರಬಹುದು, ಜೇನು ಸಾಕಾಣಿಕೆ ಇರಬಹುದು. ಇಲ್ಲಿ ಹೈನುಗಾರಿಕೆ ಅಂತ ಹೇಳಿ ಬಂದಾಗ ಯಾಕೆ ಹಸು ಮತ್ತೆ ಎಮ್ಮೆಯನ್ನ ಸಾಕ್ತಾ ಇದ್ದರು ಅಂತ ಹೇಳಿದ್ರೆ, ಒಂದು ತಮಗೆ ಹಾಲು ಬೇಕು ಅಂತ ಹೇಳಿ, ಎರಡನೇದಾಗಿ ಸೆಗಣಿಯಿಂದ ಗೊಬ್ಬರ ಮಾಡಬಹುದು ಅಂತ ಹೇಳೋ ಕಾರಣಕ್ಕೆ. ಬಟ್ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಉಪಕಸುಬುಗಳು ಇದೆಯಲ್ಲ, ಇದನ್ನೇ ರೈತರು ಫುಲ್ ಟೈಮ್ ಮಾಡಿ ಫುಲ್ ಟೈಮ್ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಅಂದ್ರೆ ರೈತರು ಹೆಚ್ಚಿನ ಲಾಭವನ್ನ ಗಳಿಸಬೇಕು ಕೃಷಿಯಲ್ಲಿ ಅಂತ ಹೇಳಿದ್ರೆ ಹೈನುಗಾರಿಕೆ ಅಂತ ಹೇಳುವಂಥದ್ದು ಒಳ್ಳೆ ದಾರಿನೇ. ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತ ಈ ವಿಚಾರ ಇದೆಯಲ್ಲ, ಇದು ಇನ್ನೂ ಕೂಡ ಜಾಸ್ತಿ ಆದಾಯವನ್ನ ನೀವು ತರೋದಿಕ್ಕೆ ಸಾಧ್ಯ ಆಗುತ್ತೆ. ಅದೇನು ಅಂತ ಹೇಳಿದ್ರೆ, ಎಮ್ಮೆ ಸಾಕಾಣಿಕೆ. ನೋಡಿ, ಎಮ್ಮೆ ಸಾಕಾಣಿಕೆ ಅಂತ ಹೇಳುವಂಥದ್ದನ್ನ ಹಗುರವಾಗಿ ನೋಡಬೇಡಿ. ಯಾಕಂದ್ರೆ ಒಂದು ಎಮ್ಮೆಯಿಂದ ವರ್ಷಕ್ಕೆ ನೀವು 3.5 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಅದು ಯಾವ ಎಮ್ಮೆಯ ತಳಿ? ಆ ಎಮ್ಮೆಯನ್ನ ಹೇಗೆ ಸಾಕೋದು? ಎಷ್ಟು ನಾವು ಸಾಕೋದಿಕ್ಕೆ ಸಾಧ್ಯ? ಹೇಗೆ ಸಾಕಬೇಕು? ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೀನಿ. ಸೊ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್. ನಾನು ಶೇಷಕೃಷ್ಣ ಭಟ್. ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನ ನೀವು ತಿಳ್ಕೊಳ್ಬೇಕಂದ್ರೂ ಕೂಡ ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಬಹಳಷ್ಟು ಜನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ನಿಜ ರೈತರು. ಆ ಹೈನುಗಾರಿಕೆಯಲ್ಲಿ ಲಾಭ ಕೂಡ ಗಳಿಸ್ತಾ ಇದ್ದಾರೆ. ಹಸು ಸಾಕಾಣೆ ಮಾಡೋದ್ರ ಮೂಲಕ ಒಂದು ಡೀಸೆಂಟ್ ಇನ್ಕಮ್ ಅವರಿಗೆ ಬರ್ತಾನೆ ಇರುತ್ತೆ. ಬಟ್ ಕೆಲವೊಂದು ರೈತರಿಗೆ, ಇಲ್ಲ, ನಾವು ಇದರಿಂದ ಇನ್ನೂ ಜಾಸ್ತಿ ಆದಾಯವನ್ನು ಗಳಿಸಬೇಕು, ಆ ಥರದ ಆಪ್ಷನ್ ಇದ್ರೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಎಮ್ಮೆ ತಳಿಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಆ ಎಮ್ಮೆ ತಳಿನೇ ಮುರ್ರಾ ಎಮ್ಮೆ. ನೋಡಿ, ಮುರ್ರಾ ಎಮ್ಮೆಯನ್ನು ಸಾಕಾಣೆ ಮಾಡಿದರೆ ಒಂದು ಎಮ್ಮೆಯಿಂದ ವರ್ಷಕ್ಕೆ 3.5 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸೋದಕ್ಕೆ ನಿಮಗೆ ಸಾಧ್ಯ ಇದೆ. ನೋಡಿ, ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬರು ಎಮ್ಮೆಯನ್ನು ಸಾಕಾಣೆ ಮಾಡೋದ್ರ ಮೂಲಕನೇ ವರ್ಷಕ್ಕೆ 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ. ಎಮ್ಮೆ ಸಾಕೋದ್ರ ಮೂಲಕ 1 ಕೋಟಿ ರೂಪಾಯಿನ ಅಂತ ನೀವು ಕೇಳ್ಬೋದು, ಆಶ್ಚರ್ಯ ಆಗ್ಬೋದು. ನಿಮಗೆ ಅಂತ ಅಲ್ಲ ರೀ, ಯಾರೇ ಕೇಳಿದ್ರು ಕೂಡ ಎಮ್ಮೆ ಸಾಕಾಣೆ ಮಾಡಿ 1 ಕೋಟಿ ರೂಪಾಯಿ ಗಳಿಸೋದಕ್ಕೆ ಸಾಧ್ಯನಾ ವರ್ಷದಲ್ಲಿ ಅಂತ ಅನ್ನಿಸ್ಬೋದು. ಬಟ್ ಅದನ್ನು ಮಾಡಿ ತೋರಿಸಿದಂಥವರಿದ್ದಾರೆ, ಅವರನ್ನು ನೋಡಿದಾಗ ನಾವು ನಂಬಲೇಬೇಕಾಗತ್ತೆ. ಹಾಗಿದ್ರೆ ಅವರು ಯಾರು? ಅವರ ಹೆಸರು ಶ್ರೀನಿವಾಸ್ ಅಂಥೇಳಿ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿಯ ಚಿಕ್ಕ ಬಳ್ಳಾರಿಯವರು. ಇವರು ಇವರು ಸಣ್ಣದಿರುವಾಗಲೇ ಇವರಿಗೆ ಹೈನುಗಾರಿಕೆ ಮಾಡಬೇಕು ಅಂತೇಳಿ ಆಸೆ ಇತ್ತು. ಬೇರೆನೇನೋ ಕೆಲಸಗಳನ್ನೆಲ್ಲ ಮಾಡಿದರು, ಅದಾದಮೇಲೆ ಫೈನಲ್ ಇಲ್ಲ, ನಾನು ಹೈನುಗಾರಿಕೆ ಮಾಡಲೇಬೇಕು ಅಂತೇಳಿ ಒಂದಷ್ಟು ಕಡೆಗಳಿಗೆ ಹೋಗಿ ತಿಳ್ಕೊಂಡು ಬಂದರು. ಯಾವ ಹಸುವನ್ನು ಸಾಕಾಣೆ ಮಾಡಿದರೆ ಜಾಸ್ತಿ ಲಾಭ ಬರುತ್ತೆ, ಯಾವ ಎಮ್ಮೆಯನ್ನು ಸಾಕಾಣೆ ಮಾಡಿದರೆ ಜಾಸ್ತಿ ಲಾಭ ಬರುತ್ತೆ ಅಂತ. ಸೊ ಫೈನಲಿ ಇವರು ಆಯ್ಕೆ ಮಾಡಿದ ಯಾವುದು ಗೊತ್ತಾ? ಮುರ್ರಾ ಎಮ್ಮೆ ತಳಿಯನ್ನು. ನೋಡಿ, ಕೇವಲ 6 ವರ್ಷದಲ್ಲಿ ಇವರ ಫಾರ್ಮ್ನಲ್ಲಿ ಈಗ 200 ಎಮ್ಮೆಗಳಿದ್ದಾವೆ, ಹಾಗೆಯೇ 2 ಕೋಣಗಳಿದ್ದಾವೆ ಅಂತ ಹೇಳಿದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಇವರು ಯಾವ ಲೆವೆಲ್ಗೆ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ. ಮುರ್ರಾ ಎಮ್ಮೆಯನ್ನು ಸಾಕೋದ್ರ ಮೂಲಕ ಇವರು ವರ್ಷಕ್ಕೆ 1 ಕೋಟಿ ರೂಪಾಯಿಯನ್ನು ಗಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೆ ಈಗ ಬಹಳಷ್ಟು ಜನರಿಗೆ, ಯಾವ ತಳಿ ಇದು? ಮುರ್ರಾ ಎಮ್ಮೆ ತಳಿ, ನಾವು ಕೂಡ ಇದನ್ನು ಸಾಕ್ಬೋದಾ? ಯಾಕೆ ಇದು ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳುವಂಥ ಒಂದಷ್ಟು ಪ್ರಶ್ನೆಗಳು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಎಮ್ಮೆಗಳಲ್ಲೇ ಪ್ರಸಿದ್ಧವಾದ ತಳಿ ಅಂತ ಹೇಳಿದರೆ ಮುರ್ರಾ ಎಮ್ಮೆ. ಮೂಲತಃ ಇದು ಹರಿಯಾಣದ್ದು. ಈ ತಳಿಯನ್ನು ಹರಿಯಾಣದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಇದಕ್ಕೋಸ್ಕರನೇ ಒಂದು ರಿಸರ್ಚ್ ಸೆಂಟರ್ ಕೂಡ ಇದೆ. ಹಾಗೆ ಈ ತಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರೋದ್ರಿಂದ ನೀವೇನಾದರೂ ಮುರ್ರಾ ಎಮ್ಮೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೂ ಕೂಡ ಬೆಲೆ ಕೂಡ ಹೆಚ್ಚು ಅಂತ ಹೇಳುವಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ. ಆಮೇಲೆ ಈಗ ಇನ್ನೊಂದಷ್ಟು ಜನ ರೈತರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಅದು ಹರಿಯಾಣದ್ದು, ಉತ್ತರ ಭಾರತದ್ದು, ಅಲ್ಲಿನ ಕ್ಲೈಮೇಟ್ ಕಂಡೀಷನೇ ಬೇರೆ, ಇಲ್ಲಿನ ಕ್ಲೈಮೇಟ್ ಕಂಡೀಷನೇ ಬೇರೆ, ನಾವು ಸಾಕೋದಕ್ಕೆ ಸಾಧ್ಯನಾ ಅಂತ. ಖಂಡಿತವಾಗಲೂ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ, ಇದು ಎಲ್ಲ ಹವಾಮಾನಗಳಿಗೂ ಕೂಡ, ಅಂದರೆ ಯಾವುದೇ ಕ್ಲೈಮೇಟ್ ಕಂಡೀಷನ್ಗೂ ಕೂಡ ಒಗ್ಗಿಕೊಳ್ಳುತ್ತೆ. ಹಾಗಾಗಿ ಉತ್ತರ ಭಾರತ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೂ ಕೂಡ ನೀವು ಮುರ್ರಾ ಎಮ್ಮೆಯನ್ನು ಸಾಕೋದಕ್ಕೆ ಸಾಧ್ಯ ಇದೆ. ಎಲ್ಲ ವೆದರ್ ಕಂಡೀಷನ್ಗೂ ಕೂಡ ಇದು ಸೂಕ್ತ. ಇನ್ನು ಇದರ ಪ್ರಾಮುಖ್ಯತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ವಿಚಾರವನ್ನು ನಿಮಗೆ ತಿಳಿಸಿಕೊಡಲೇಬೇಕು. ನೀವು ಅಫ್ಕೋರ್ಸ್ ನ್ಯೂಸ್ ಪೇಪರ್ ಓದ್ತೀರಿ ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ತೀರಿ, ನ್ಯೂಸ್ ನೋಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ನೋಡಿ, ಈ ಯುವರಾಜ ಕೋಣ ಅಂತ, ಇದು ಮುರ್ರಾ ತಳಿಯ ಕೋಣ ಇದು. ಸೊ ಇದರ ಬೆಲೆ ಎಷ್ಟು ಗೊತ್ತಾ? 9 ಕೋಟಿ ರೂಪಾಯಿ. ಆಶ್ಚರ್ಯ ಆಗ್ಬೋದು ನಿಮಗೆ. ಅಷ್ಟೇ ಅಲ್ಲ, ಈ ಕೋಣವನ್ನು ಸಾಕಿದಂಥವರು ಪ್ರತಿ ವರ್ಷ ಕೇವಲ ಇದರ ವೀರ್ಯಾಣುವನ್ನು ಮಾರಾಟ ಮಾಡಿನೇ
ನಲವತ್ತು ಲಕ್ಷದವರೆಗೆ ಸಂಪಾದನೆ ಮಾಡಿದ್ದಾರೆ. ಸೊ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಮುಖ್ಯತೆ ಇದೆ ಅಥವಾ ಎಷ್ಟು ಬೇಡಿಕೆ ಇದೆ ಈ ತಳಿಗೆ ಅಂತ. ನಮ್ಮಲ್ಲಿ ಬಹಳಷ್ಟು ಜನ ರೈತರಿಗೆ ಈ ಮುರ್ರಾ ಎಮ್ಮೆ ತಳಿಯ ಬಗ್ಗೆ ಗೊತ್ತಿಲ್ಲ. ಅಂದರೆ ಹೆಸರು ಕೇಳಿರ್ತಾರೆ, ಹಾಲು ಜಾಸ್ತಿ ಕೊಡುತ್ತೆ ಅಂತ ಗೊತ್ತಿರುತ್ತೆ. ಅದು ಬಿಟ್ಟರೆ ಇದನ್ನು ನಾವು ಕೂಡ ಸಾಕೋದಕ್ಕೆ ಸಾಧ್ಯನಾ, ಹೇಗೆ ಸಾಕೋದು, ಯಾವ ಥರ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಗೊತ್ತಿರೋದಿಲ್ಲ. ಬಟ್ ನಾನೇ ಹೇಳೋದೇನು ಅಂತ ಹೇಳಿದ್ರೆ, ರೈತರು ತಮ್ಮ ಆದಾಯವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ರೀತಿಯ ತಳಿಗಳನ್ನು ಸಾಕೋದಕ್ಕೆ ರೈತರು ಮುಂದಾಗಬೇಕು. ನೋಡಿ, ಒಂದು ಎಮ್ಮೆಯನ್ನು ಸಾಕಿದರೆ 3.5 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, ನೀವು ಎಷ್ಟು ಎಮ್ಮೆಗಳನ್ನು ಸಾಕಬಹುದು ಅಂತೇಳಿ, ಅದರ ಮೇಲೆ ನಿಮ್ಮ ಆದಾಯ ನಿಂತ್ಕೊಂಡಿರುತ್ತೆ. ನೋಡಿ, ಮುರ್ರಾ ಎಮ್ಮೆಯನ್ನು ನೀವು ಸಾಕ್ತೀರಿ ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳನ್ನು ಇದರ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಇದರ ಮೌಲ್ಯಗಳ ಬಗ್ಗೆಯೂ ಕೂಡ ನೀವು ಖಂಡಿತವಾಗ್ಲೂ ಗಮನಿಸಬೇಕಾಗತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಯಾಕೆ ಮುರ್ರಾ ಎಮ್ಮೆಗೆ ಇಷ್ಟೊಂದು ಬೇಡಿಕೆ ಅಂತೇಳಿ ನಿಮಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ನೋಡಿ, ಮುರ್ರಾ ಎಮ್ಮೆಯ ಹಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರೋಟೀನ್ ಅಂಶಗಳಿರೋದ್ರಿಂದನೇ ಈ ಹಾಲಿಗೆ ಅಥವಾ ಈ ಎಮ್ಮೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದು. ನಮ್ಮ ದೇಶದಲ್ಲಿ ಹಸು ಸಾಕಾಣಿಕೆಯ ದೊಡ್ಡ ಪ್ರಮಾಣದಲ್ಲಿದೆ, ನಿಜ. ಆದರೆ ಹಾಲಿನ ಇಳುವರಿ ಅಂತ ಹೇಳಿ ಬಂದರೆ ಅಲ್ಲಿ ಮೊದಲನೇ ಸ್ಥಾನ ಖಂಡಿತವಾಗ್ಲೂ ಎಮ್ಮೆಗೇನೆ ಸಿಗುತ್ತೆ. ನೋಡಿ, ದೇಶದಲ್ಲಿ ಸುಮಾರು 5 ಕೋಟಿಗೂ ಹೆಚ್ಚು ಹಸುಗಳಿದ್ದಾವೆ. ಅದೇ ಥರ ಎಮ್ಮೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಬಂದರೆ 4.70 ಕೋಟಿ. ಬಟ್ ಇಲ್ಲಿ ಹಾಲಿನ ಇಳುವರಿ ಎಷ್ಟು, ಹಸುವಿನಿಂದ ಎಷ್ಟು, ಎಮ್ಮೆಯಿಂದ ಎಷ್ಟು ಅಂತ ನೋಡಿದರೆ 55% ಎಮ್ಮೆಯ ಹಾಲೇ ಇರೋದು. ಹಾಗಾಗಿ ಎಮ್ಮೆಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಹಾಲಿನ ಇಳುವರಿಯಲ್ಲಿ ಎಮ್ಮೆಯೇ ಮೊದಲ ಸ್ಥಾನದಲ್ಲಿದೆ. ನೋಡಿ, ಈ ಮುರ್ರಾ ಎಮ್ಮೆಯ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀವೇನಾದರೂ ಹೈಬ್ರಿಡು ವೆರೈಟಿ ವೆರೈಟಿ ಹಸುಗಳನ್ನು ಸಾಕಾಣೆ ಮಾಡಿದರೆ ನಿಮಗೆ ವರ್ಷಕ್ಕೆ ಸುಮಾರು 2,500 ಲೀಟರ್ನಷ್ಟು ಹಾಲನ್ನು ನೀವು ನಿರೀಕ್ಷೆ ಇಟ್ಕೊಳ್ಬೋದು. ಬಟ್ ಅದೇನೇ ನೀವು ಮುರ್ರಾ ಎಮ್ಮೆಯನ್ನು ಸಾಕಾಣೆ ಮಾಡಿದ್ರಿ ಅಂತ ಹೇಳಿದ್ರೆ ಸರಿ ಡಬಲ್, ಹತ್ರ 4,000 ಲೀಟರ್ ಹಾಲನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಯಾಕೆ ಈ ಎಮ್ಮೆಯ ತಳಿಯ ಹಾಲಿಗೆ ಇಷ್ಟೊಂದು ಡಿಮ್ಯಾಂಡು, ಅದನ್ನು ನೀವು ಖಂಡಿತವಾಗ್ಲೂ ಗಮನಿಸಬೇಕಾಗತ್ತೆ. ನೋಡಿ, ಮುರ್ರಾ ಎಮ್ಮೆಯ ಹಾಲಿನಲ್ಲಿ ನ್ಯೂಟ್ರಿಷನ್ ಅಂತ ಹೇಳಿ ಗಮನಿಸಿದರೆ ಪ್ರತಿ 0.5 ಲೀಟರ್ ಎಮ್ಮೆಯ ಹಾಲು ಮತ್ತು ಹಸುವಿನ ಹಾಲನ್ನು ನೀವು ಕಂಪೇರ್ ಮಾಡಿ ನೋಡಿದ್ದೆ, ಅದರಲ್ಲಿ ಪ್ರೋಟೀನ್ ಅಂಶ ಆಲ್ಮೋಸ್ಟ್ 1-2% ವರೆಗೆ ಹಸುವಿನ ಹಾಲಿಗಿಂತ ಮುರ್ರಾ ಎಮ್ಮೆಯ ಹಾಲಿನಲ್ಲೇ ಜಾಸ್ತಿ ಇದೆ. ಅಂದರೆ ಪ್ರೋಟೀನ್ ಅಂಶ ಮುರ್ರಾ ಎಮ್ಮೆಯ ಹಾಲಿನಲ್ಲಿ ಜಾಸ್ತಿ ಇರೋದ್ರಿಂದಾಗಿನೇ ಜನ ಇದನ್ನು ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕಾಗಿನೇ ಬೇಡಿಕೆ ಜಾಸ್ತಿ ಇದೆ. ಇನ್ನು ಕ್ಯಾಲ್ಸಿಯಂ ಅಂತೇಳಿ ನೋಡಿದರೆ 0.5 ಲೀಟರ್ ಹಸುವಿನ ಹಾಲಿನಲ್ಲಿ ನಿಮಗೆ ಡೈಲಿ ರಿಕ್ವೈರ್ಮೆಂಟ್ ಇರುವಂಥ ಕ್ಯಾಲ್ಸಿಯಂ ಸುಮಾರು 21% ಇದ್ದರೆ, ಈ ಮುರ್ರಾ ಎಮ್ಮೆಯ ಹಾಲಿನಲ್ಲಿ ನಿಮಗೆ ಡೈಲಿ ರಿಕ್ವೈರ್ಮೆಂಟ್ ಇರುವಂಥ ಕ್ಯಾಲ್ಸಿಯಂ ಪ್ರಮಾಣ ಎಷ್ಟಿದೆ ಗೊತ್ತಾ? 34%. ಹಾಗಾಗಿನೇ ಇದು ಕೂಡ ಒಂದು ಕಾರಣ. ನೋಡಿ, ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಹಾಗೆಯೇ ಕ್ಯಾಲ್ಸಿಯಂ ಅಂಶ ಕೂಡ ಜಾಸ್ತಿ ಇದೆ. ಇನ್ನು ಅದರ ಜೊತೆಗೆ ಫ್ಯಾಟ್ ಕಂಟೆಂಟ್ ಅಂತೇಳಿ ನಾವು ನೋಡಬೇಕಾಗತ್ತೆ. 240 ml ನಿಮಗೆ ಹಸುವಿನ ಹಾಲಿನಲ್ಲಿ 8 ಗ್ರಾಂನಷ್ಟು ಫ್ಯಾಟ್ ಇದ್ದರೆ, ಮುರ್ರಾ ಎಮ್ಮೆಯ ಹಾಲಿನಲ್ಲಿ ಸರಿ ಡಬಲ್, ಅಂದರೆ 16 ಗ್ರಾಂನಷ್ಟು ಕೊಬ್ಬಿನ ಅಂಶ ಇದೆ. ಹಾಗಾಗಿನೇ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅಂತೇಳಿ ನೀವು ಕಂಪೇರ್ ಮಾಡಿ ನೋಡಿದಾಗ ಬಹುತೇಕರು ಎಮ್ಮೆಯ ಹಾಲನ್ನೇ ಇಷ್ಟಪಡೋದು. ಹಸುಗಳಿಗೆ ಕಂಪೇರ್ ಮಾಡಿದರೆ ಖಂಡಿತವಾಗ್ಲೂ ಮುರ್ರಾ ಎಮ್ಮೆ ಇದೆಯಲ್ಲ, ಆ ತಳಿನೇ ಬೆಸ್ಟು. ಸೊ ಈಗಾಗಲೇ ಮುರ್ರಾ ಎಮ್ಮೆಯ ಹಾಲಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಕ್ಯಾಲ್ಸಿಯಂ ಜಾಸ್ತಿ ಇದೆ, ಹಾಗೆಯೇ ಫ್ಯಾಟ್ ಕಂಟೆಂಟ್ ಕೂಡ ಜಾಸ್ತಿ ಇದೆ ಅಂತ ಹೇಳೋದ್ರ ಬಗ್ಗೆ ಮಾತನಾಡಿದ್ವಿ. ಇದರ ಜೊತೆ ಜೊತೆಗೆ ಈ ಹಾಲನ್ನು ಸೇವಿಸಿದರೆ, ಒಂದು, ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಅಷ್ಟೇ ಅಲ್ಲದೇ ಬ್ಲಡ್ ಪ್ರೆಷರನ್ನು ಈ ಹಾಲು ಕಡಿಮೆ ಮಾಡುತ್ತೆ ಅಂತ. ಸೊ ಈ ಎಲ್ಲ ಕಾರಣಗಳಿಗೋಸ್ಕರನೇ ಮುರ್ರಾ ಎಮ್ಮೆಯ ಹಾಲನ್ನು ಜನ ಬಹುತೇಕರು ಇಷ್ಟಪಡ್ತಾರೆ. ರೇಟ್ ಎಷ್ಟೇ ಇದ್ರೂ ಕೂಡ 70 ರೂಪಾಯಿನೋ 80 ರೂಪಾಯಿನೋ ಇದ್ದರೂ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ಗ್ರಾಹಕರ ಆ್ಯಂಗಲ್ನಿಂದ ಈ ಹಾಲು ಎಷ್ಟು ಇಂಪಾರ್ಟೆಂಟ್ ಅಥವಾ ಇದನ್ನು ಸೇವನೆ ಮಾಡೋದ್ರಿಂದ ಏನೇನು ಲಾಭ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡ್ವಿ. ಆದರೆ ಇದನ್ನು ಸಾಕುವಂಥವ್ರಿಗೆ ಏನು ಲಾಭ ಆಗುತ್ತೆ ಅಂತ ಹೇಳುವಂಥದ್ದನ್ನು ನೋಡಲೇಬೇಕಲ್ಲ, ಅದನ್ನು ನೋಡೋಣ. ನೋಡಿ, ಮುರ್ರಾ ಎಮ್ಮೆ ತನ್ನ ಜೀವಿತಾವಧಿಯಲ್ಲಿ ಸುಮಾರು 15-16 ಕರುಗಳನ್ನು ಕೊಡುತ್ತಂತೆ. ಅಂದರೆ ಈ ಕರುಗಳಿದಾವಲ್ಲ, ಇದು ಒಳ್ಳೆ ರೇಟಿಗೆ ಸೇಲ್ ಆಗುತ್ತೆ. ಹೆಣ್ಣು ಕರುಗಳು ಸಿಕ್ತು ಅಂತ ಹೇಳಿದರೆ ಸುಮಾರು 1 ಲಕ್ಷದವರೆಗೆ ದುಡ್ಡು ಕೊಟ್ಟು ಅದನ್ನು ತಗೊಂಡೋಗ್ತಾರೆ. ನೀವು ಮುರ್ರಾ ಎಮ್ಮೆ ಒಂದನ್ನು ಸಾಕ್ತೀರಿ ಅಂತ ಹೇಳಿದರೆ, ನಿಮಗೇನಾದರೂ ಒಂದು 10 ಹೆಣ್ಣು ಕರುಗಳು ಸಿಕ್ತು ಅಂತ ಹೇಳಿದರೆ ಇಟ್ಕೊಳ್ಳಿ, ನಿಮಗೆ 10 ಲಕ್ಷ ರೂಪಾಯಿ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದರೆ, ನೋಡಿ, ಈ ಮುರ್ರಾ ಎಮ್ಮೆ ನಿಮಗೆ ವರ್ಷದ 300 ದಿನವೂ ಕೂಡ ಹಾಲು ಕೊಡುತ್ತೆ. ಹಾಗಾಗಿ ಹಾಲಿನಿಂದ ಬರುವಂಥ ಆದಾಯ ನಿಮಗೆ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಆಮೇಲೆ ಖರ್ಚು ಅಂತ ಹೇಳಿ ಬಂದಾಗ 100-120 ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ. ಒಳ್ಳೆ ಆಹಾರವನ್ನು ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ, ಆದರೆ ನೀವು ಹೂಡಿದಂಥ ಬಂಡವಾಳ ಇದೆಯಲ್ಲ, ಅದರ ದುಪ್ಪಟ್ಟು ನಿಮಗೆ ಖಂಡಿತವಾಗ್ಲೂ ಲಾಭ ಸಿಗುತ್ತೆ. ಹಾಗಾಗಿನೇ ಮುರ್ರಾ ಎಮ್ಮೆಯನ್ನು ಸಾಕಾಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ರೈತರು ಮುಂದಾಗಬಹುದು. ಈಗ ರೈತರಿಗೆ ಈ ಮುರ್ರಾ ಎಮ್ಮೆ ಎಷ್ಟು ಹಾಲು
ಕೊಡುತ್ತೆ ಅಂತ ಹೇಳುವಂತ ಪ್ರಶ್ನೆ ಬರಬಹುದು. ನೋಡಿ, ನೀವು ಸರಿಯಾದ ಟೈಮ್ ನಲ್ಲಿ ಹಾಲು ಕರೆದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಹಾಲಿನ ಇಳುವರಿ ಸಿಗೋದಕ್ಕೆ ಅವಕಾಶ ಇದೆ. ನೋಡಿ, ಕೆಲವರಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಗೆ ಹಾಲು ಕರೀತಾರೆ, ಅದಾದ್ಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಕರೀತಾರೆ. ಟೈಮಿಂಗ್ ಕರೆಕ್ಟ್ ಆಗಿರೋದಿಲ್ಲ, ಇದರಿಂದಾಗಿ ಹಾಲಿನಲ್ಲಿ ವೇರಿಯೇಷನ್ ಆಗುತ್ತೆ. ಸರಿಯಾದಂತ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡುವಂತ ಪ್ರಮಾಣದಲ್ಲಿ ಹಾಲು ಸಿಗೋದಿಲ್ಲ. ಅದೇ ನೀವು ಕರೆಕ್ಟ್ ಆದಂತ ಟೈಮ್ ಅಂದ್ರೆ 12 ಗಂಟೆ ಗ್ಯಾಪ್ ಕೊಡಬೇಕಂತೆ. ರೈತರೇ ಹೇಳೋದು, ಈ ಮುರ್ರಾ ಎಮ್ಮೆನ ಸಾಕ್ತಾ ಇರುವಂತವರೇ, ನೀವು ಬೆಳಗ್ಗೆ 6 ಗಂಟೆಗೆ ಹಾಲು ಕರೀತಿರೋ ಅದೇ ತರ ಸಂಜೆ 6 ಗಂಟೆಗೆ ಕರೀರಿ, ಅಥವಾ ಬೆಳಗ್ಗೆ 7 ಗಂಟೆಗೆ ಕರೀತಿರೋ ಸಂಜೆ 7 ಗಂಟೆಗೆ ಕರೀರಿ. ಆ 12 ಗಂಟೆಯ ಟೈಮ್ ಕೊಟ್ರಿ ಅಂತ ಹೇಳಿದ್ರೆ ನೀವು ಸುಮಾರು ಒಂದು ಟೈಮ್ ಅಲ್ಲಿ 12 ಲೀಟರ್ ಹಾಲನ್ನ ಮುರ್ರಾ ಎಮ್ಮೆಯಿಂದ ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಒಂದು ಟೈಮಿಂಗ್ ಇಂಪಾರ್ಟೆಂಟ್, ಇನ್ನು ಎರಡನೇದಾಗಿ ನೀವು ಎಲ್ಲಿ ಎಮ್ಮೆಯನ್ನ ಕಟ್ಟಿರ್ತಿರೋ ಅಲ್ಲಿ ಏನಾದರೂ ಸೊಳ್ಳೆ ಕಾಟ ಜಾಸ್ತಿ ಇತ್ತು ಅಥವಾ ಸೊಳ್ಳೆ ಕಾಟ ಕೊಡುವಂತ ಸಂದರ್ಭದಲ್ಲಿ ನಿಮಗೆ ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಒಂದು, ಹಾಲಿನಿಂದಾಗಿ ನಿಮಗೆ ಆದಾಯ. ಎರಡನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನೀವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅನ್ನ ಮಾಡಬಹುದು. ಅಂದ್ರೆ ಹಾಲಿನ ಉತ್ಪನ್ನವನ್ನ, ನಿಮಗೆ ಒಂದು ವೇಳೆ ಹಾಲನ್ನ ಸೇಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಥವಾ ನಿಮ್ಮ ಹತ್ರ ಇರುವಂತ ಹಾಲನ್ನ ಬೇರೆ ಕಡೆಗೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಬೆಣ್ಣೆ ಮಾಡಬಹುದು, ತುಪ್ಪ ಮಾಡಬಹುದು, ತುಪ್ಪವನ್ನ ಮಾರಾಟ ಮಾಡೋದ್ರ ಮೂಲಕ ಇಲ್ಲಿ ಲಾಭ ಗಳಿಸೋದಕ್ಕೆ ಅವಕಾಶ ಇದೆ. ನೀವೇನಾದ್ರೂ 50 ಎಮ್ಮೆಗಳನ್ನ ಸಾಕ್ತೀರಿ ಅಂತ ಹೇಳಿದ್ರೆ ಎರಡು ಕೋಣಗಳನ್ನ ಮೇಂಟೈನ್ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ರಿಟರ್ನ್ ಸಿಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇನ್ನು ನೀವು ಜಾಸ್ತಿ ಗಮನ ಕೊಡಬೇಕಾಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ಮುರ್ರಾ ಎಮ್ಮೆ ತಳಿಯನ್ನು ಆಯ್ಕೆ ಮಾಡುವಾಗ ಪ್ರಾಪರ್ ಆಗಿರುವಂಥ ತಳಿಯನ್ನೇ ಆಯ್ಕೆ ಮಾಡಿ ನೀವು ಅದನ್ನು ಸಾಕಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ನೀವು ಮುರ್ರಾ ಎಮ್ಮೆಯನ್ನು ಸಾಕಿ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ. ಯಾರು ಹೇಳ್ಕೊಡ್ತಾರೆ ಅಂತ ಕೇಳ್ಬೋದು, ಅದಕ್ಕೆ ಹೇಳ್ತಾ ಇರೋದು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪಲ್ಲಿ ಮುರ್ರಾ ಎಮ್ಮೆಯನ್ನು ಹೇಗೆ ಸಾಕಬೇಕು, ಯಾವ ಥರ ಪ್ರಿಪರೇಷನ್ ಮಾಡಬೇಕು, ತಳಿಯನ್ನು ಹೇಗೆ ಆಯ್ಕೆ ಮಾಡೋದು, ಅದಾದಮೇಲೆ ಬ್ರೀಡಿಂಗ್ ಹೇಗೆ ಮಾಡೋದು, ಇವೆಲ್ಲದರ ಬಗ್ಗೆ ನೀವು A to Z ಕಲಿತುಕೊಳ್ಳೋದಕ್ಕೆ ಸಾಧ್ಯ. ಮುರ್ರಾ ಎಮ್ಮೆಯನ್ನ ಸಾಕಾಣೆ ಮಾಡಿ ವರ್ಷಕ್ಕೆ ಕೋಟಿ ರೂಪಾಯಿ ಸಂಪಾದನೆ ಮಾಡುವಂತ ಶ್ರೀನಿವಾಸ್ ಅವರೇ ನಿಮಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ವಿಡಿಯೋನ ಈಗಾಗಲೇ ನೀವು ಕಂಪ್ಲೀಟ್ ಆಗಿ ನೋಡಿದಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದಷ್ಟು ಜನ ಇದನ್ನ ನೋಡಿ ಅವರು ಕೂಡ ಮುರ್ರಾ ಎಮ್ಮೆಯನ್ನ ಸಾಕೋದ್ರ ಮೂಲಕ ಅವರು ಕೂಡ ತಮ್ಮ ಜೀವನವನ್ನು ಉತ್ತಮವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಆಲ್ ದಿ ಬೆಸ್ಟ್.